ಅಭ್ಯಾಸ ಬಲ ಹೌದು ಬೂಟ ತಲ ಬಂಗ್ಲೆ ಒಳಗೆ ಇರೋನು ಇವತ್ತು ಬಂಗ್ಲೆ ಬಿಟ್ಟು ಹೊರಗ್ ಬಂದ್ಬಿಟ್ಟಿದ್ಯಲ್ಲ ಯಾಕೆ ಯಾವ ಗಿರಾಕಿ ಸಿಗ್ಲಿಲ್ವ ಮಾಯಣ್ಣ ಇವತ್ ಯಾವ ಗಿರಾಕಿನು ಸಿಗ್ಲಿಲ್ವಾ ಅಂತ ಕೇಳ್ಬೇಡ ಯಾವತ್ ಅವ್ರೆ ಅಂತ ಕೇಳು ಅದ್ ಯಾವ್ ದರ್ವೇಸಿ ನನ್ ಮಗ ಯಾವ ಗಳಿಗೆಲ್ಲ ಆ ಗೆಸ್ಟ್ ಹೌಸ್ ಕಟ್ಟಿಸ್ನಪ್ಪ ಆವತ್ತಿನಿಂದ ಇವತ್ನವರ್ಗು ಒಬ್ಬ ಬೇವರ್ಸಿ ನನ್ ಮಗನು ಅಲ್ಲಿ ಬರಲ್ಲ ಬರೀ ಪ್ರಾಣಿಗಳನ್ನ ಕಾಯೋದೇ ಆಗೋಗದಪ್ಪ ಅಡಿಕೆ ಬೇಜಾರಾಯ್ತ್ಯ ಆರಾಮಾಗಿರ್ಬೋದು ಬಿಡು ಹೌದೌದು ಸರ್ಕಾರ ಕೊಡೋ ಜುಜ್ಬಿ ಸಂಬಳಕ್ಕೆ ಆರಾಮಾಗಿರ್ಬೋದು ಅವ್ರು ಕೊಡೋ ಪುಟ್ಕೋಸಿ ಸಂಬಳದಲ್ಲಿ ರಾತ್ರಿ ಕೊರೆಯೋ ಚಳಿಗೆ ಕ್ವಾರ್ಟ್ರಿಗಲ್ಲ ಮೋಟ್ ಪೀಡಿಗೂ ಸಾಕಾಗಕ್ಕಿಲ್ಲ ಈ ಸಲ MLA ಸೀಟ್ ಟ್ರೈ ಮಾಡ್ತಾ ಇದೀನಿ ಅಪ್ಪಿ ತಪ್ಪಿ ಗೆದ್ ಬಂದ್ಬಿಟ್ಟೆ ಅಂತ ಇಟ್ಕೋ ಸರ್ಕಾರಿ ಖಜಾನೆನೆ ಖಾಲಿ ಅದಕ್ಕೆ ಇಷ್ಟು ವರ್ಷ ಆದ್ರೂ ಸೀಟ ಸಿಕ್ಕಿಲ್ಲ ಅದ್ ಸರಿ ನೀನೇನ್ ಇಷ್ಟ ಬೇಗ ಹೊಂಟ್ಬಿಟ್ಟಲ್ಲ ಅಯ್ಯೋ ನನಗೂ ಯಾವ ಗಿರಾಕಿ ಸಿಗ್ಲಿಲ್ಲಪ್ಪ ನೀರಿನ ಮೇಲೆ ಒಣಗಿದ ಮೀನ್ ತೇಲೋ ತರ ತೇಲಿ ಸಾಕಾಗಿ ಬಂದ್ಬಿಟ್ಟೆ ಅಪ್ಪ ಅಪ್ಪ ಏನ್ಲ ಕಾವೇರಕ್ಕ ನೋಡ್ದ ಲೋ ನಿಮ್ಮಪ್ಪ ಬೆಳಗಿನಿಂದ ಸಂಜೆ ತನಕ ಕಾವೇರಿನೇ ನೋಡೋದು ಕಾವೇರಿನೇ ಕುಡಿಯೋದು ಕಾವೇರಿ ಮೇಲೆ ತೇಲೋದು ಅಷ್ಟು ಗೊತ್ತಾಗಕ್ಕಿಲ್ವಾ ನಾನ್ ಕೇಳಿದ ಆ ಕಾವೇರಿ ಅಲ್ಲ ಕುರಿ ದೊಡ್ಡ ಏನ್ ಕಾವೇರಿ ಓ ಅವಳ ಅವಳ ನಂಗೆ ಗೊತ್ತಿಲ್ಲಪ್ಪ ಯಾಕ್ಲ ಅರ್ಜೆಂಟ್ ಆಗಿ ಒಂದ್ ವಿಷಯ ಹೇಳ್ಬೇಕಾಗಿತ್ತು ಒಳೆತಾವ ಕುರಿ ಮೇಯ್ಸ್ತಿರ್ಬೇಕು ಅಲ್ಲೋಗ್ ನೋಡು ಹೌದಾ ಅವ್ನ್ ನಿಜವಾಗ್ಲು ನಿನ್ ಮಗನೇನಾ ಯಾಕೆ ಬೋಲ್ ಛತ್ರಿ ನನ್ ಮಗ ಕಣ್ಣ ಅವನು ನನ್ ಮಗ ಹೌದಲ್ವಾ ಯಾಕೆ ಹಂಕು ಕಂತ್ಯ ಕೂಗ್ತಾರ ದಾನ ಇಲ್ಲ ನೀನ ಅಲ್ಲ ದಿನ ಬೆಟ್ಟದ ಮೇಲೆ ನಿಂತ್ಕೊಂಡ್ಬಿಟ್ಟು ಓ ಅಂತ ಕೂಗ್ತ್ಯ ಅದ ಅಯ್ಯಯ್ಯೋ ಅಂತ ಬರ್ತದೆ ಇದ್ ಬಿಟ್ರೆ ಬೇರೆ ಕೆಲ್ಸ ಇಲ್ವಾ ತರ್ಲಿ ಸರಿ ಬಂದ್ ವಿಷಯ ಬೋಗ್ಲು ಇಸ್ಯಾನ ನಿಮ್ ತಾತ ನಿನ್ ಕುತ್ಕೆಗೆ ಕುಣಿಕೆ ಹಾಕಕ್ ನೋಡ್ತಾವನೆ ಆ ಬೈರ ನಿನ್ ಕುತ್ಕೆಗೆ ತಾಳಿ ಬಿಗಿದ್ರೆ ಅದ್ ನಿನ್ ಕುಣಿಕೆ ತಾನೆ ಏನಂದೆ ಹೌದಕ್ಕ ಆ ಬೈರ ನವನ್ ಜೊತೆ ನಿನ್ ಮದುವೆ ವಿಷಯ ಮಾತಾಡ್ತವ್ರೆ ಹಂಗ ನಮ್ ತಾತಂಗೆಲ್ಲೋ ಗ್ರಾಚಾರ ಕೆಟ್ಟಿರ್ಬೇಕು ಹೊಸಿ ಬಿಡಿಸ್ತೀನಿ ನೀರು ಹಂಗಾರೆ ಮಾರವನ್ ಗುಡಿಯಿಂದ ಬೇವಿನ ಸೊಪ್ಪು ಕಿತ್ಕೊಂಡ್ ಬಂದ್ಬಿಡ್ಲ ಯಾಕೋ ಗ್ರಾಚಾರ ಬಿಡ್ಸಕ್ಕೆ ಭಗವಂತ ಕೊಟ್ಟು ಭಾಗ್ಯ ಅಂತ ಇನ್ನ 8 ದಿನ ಮನೇಲಿ ಇಟ್ಕೊಂಡಿರೋದು ವಯಸ್ಸಿಗೆ ಬಂದ್ಮ್ಯಾಕೆ ಮದುವೆ ಮಾಡ್ಲೇಬೇಕಲ್ವಾ ಅದ್ಯಾಕ ಹಂಗ ಯೋಚನೆ ಮಾಡ್ತೀಯಾ ಕಾವೇರಿನ ನನ್ ಮಗನ್ಗೆ ಮದ್ವೆ ಮಾಡ್ಕೊಟ್ರೆ ಒಂದೇ ಊರಾಗೆ ನನ್ ಸೊಸೆಯಾಗಿ ನಿನ್ಗೂ ಆಸರೆ ಆಗಿ ಕಣ್ಮುಂದು ನೀವು ಓಡಾಡ್ಕೊಂಡಿತ್ತಾಳಲ್ಲ ನಂಗೂ ಅದೇ ಆಸೆ ಕಣವ ಅಕ್ಕರೆಯಿಂದ ಅಂಗೈಯಾಗೆ ಇಟ್ಕೊಂಡು ಸಾಕ್ಬಿಟ್ಟೆ ಈಗ ದೂರ್ ಬಾರ ಕಳಿಸ್ಬೇಕಂದ್ರೆ ಮನ್ಸೇ ಒಪ್ತಾ ಇಲ್ಲ ನೀ ಬಂದು ಕೇಳಿದ ಮ್ಯಾಕೆ ನನಗೂ ಒಂದ್ ಸಮಾಧಾನ ಆಯ್ತು ಅವಳನ್ನೊಂದು ಮಾತು ಕೇಳ್ಬಿಟ್ಟು ಮುಂದಿನ ಲಗ್ನದಾಗೆ ಮದುವೆ ಮುಗಿಸೇ ಬಿಡವ ಮಾಡು ಮಾಡು ನನ್ ಮದ್ವೆನಲ್ಲ ನನ್ ತಿಟ್ಟಿನ ಇದ್ಯಾಕವ ಹಿಂಗ್ ಮಾತಾಡ್ತೀಯ ಮದುವೆ ಅಂದ್ ಕೂಡ್ಲೇ ಮುಖ ಮೊರದಾಗ್ಲ ಆಗೋ ವಯಸ್ಸಿನಾಗೆ ತಿತಿ ಮಾತಾಡ್ತೀಯಲ್ಲ ಗುಡ್ತು ಅನ್ನು ಗುಡ್ತು ಅನ್ನ ತಿನ್ ಬಿಟ್ರಿ ತಾನೆ ಮಾತು ಎತ್ತಕ್ಕಿಲ್ಲ ಮದ್ವೆ ಮದ್ವೆ ಅಂತೀಯ ನಂಗೆ ಯಾಕೆ ಇಷ್ಟ ಬಿರ್ನ ಮದ್ವೆ ಹೇಳು ಓಹೋ ನಂಗ್ ಬೇಗ ಮದ್ವೆ ಮಾಡ್ಕೊಟ್ಟು ಬೇರೆ ಮನೆ ಕಳ್ಸಣ ಅಂತ ನೋಡ್ತಿದ್ಯಾ ಯಾಕ ತಾತ ನಾನ್ ನಿಂಗ್ ಬಾರ್ವಾಗ ಹೋಗ್ಬಿಟ್ನ ಅಯ್ಯಯ್ಯೋ ಯಾಕವ ಹಿಂಗೆಲ್ಲ ಮಾತಾಡ್ತೀಯ ನೋಡು ಯಾವ್ಯಾವ ವಯಸ್ಸಿನಾಗೆ ಏನೇನ್ ಆಗ್ಬೇಕು ಅದಾದ್ರೆ ನೀ ಚಂದ ನೋಡ್ ತಾತ ನೀನ್ ಎಷ್ಟೇ ಪೂಸಿ ಹೊಡೆದ್ರು ನಾನ್ ಈಗ್ಲೇ ಮದ್ವೆ ಮಾಡ್ಕೊಳ್ಳಲ್ಲ 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 ಅಷ್ಟೇ ಲೇ 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 ಅಯ್ಯೋ ಹಿಂಗೂ ಉಂಟಾ ಪುಟವ ತಿಳುವಳಿಕೆ ಇಲ್ದೆ ಏನೇನೋ ಅಂದ್ಬಿಟ್ಲು ನೀ ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ ನಿಧಾನಕ್ಕೆ ನಾನು ಎಲ್ಲ ತಿಳಿಸ್ ಹೇಳ್ತೀನಿ ಅಯ್ಯೋ ಮದ್ವೆ ಅಂದ್ರೆ ಮೊದಲು ಎಲ್ಲ ಹೆಣ್ಮಕ್ಳು ಹಿಂಗೇನೆ ಮೈ ಮೇಲೆ ಅಷ್ಟು ನೀರ್ ಬಿದ್ದು ಕುತ್ತಿಗೆ ತಾಳಿ ಬಿದ್ದು ಗಂಡ ಪಕ್ಕಕ್ಕೆ ಬಂದ್ರೆ ನಮ್ಮನ್ನೆಲ್ಲ ಮರ್ತು ಬಿಡ್ತಾರೆ ಸರಿ ನಾನ್ ಇನ್ ಬರ್ಲಾ ಕಣವ ಕಾವೇರಿ ಯಾಕವ ಮುನಿಸ್ಕೊಂಡಿಯ ಹೌದು ಅಲ್ವೇ ಮುನಿಸ್ಕೊಳ್ಳೋಂಥದ್ದು ಏನಾಗಿದೆಯಾ ಈಗ ಇನ್ನೇನಾಗ್ಬೇಕು ಹೋಗಿ ಹೋಗಿ ಆ ಬೈರೆ ನಂಗೆ ಗಂಟು ಹಾಕ್ಬೇಕು ಅಂತಿದ್ಯಲ್ಲ ಇದ್ ನಿಂಗ್ ನ್ಯಾಯನ ಯಾಕೆ ಅವನು ನಿಂಗೆ ಇಷ್ಟ ಇಲ್ವಾ ಅಯ್ಯಯ್ಯಯ್ಯಯ್ಯ ಸುರಸಂತ ಹಂಗ ಒಳ್ಳೆ ಮಾರಿಗೆ ಬಿಟ್ಕೊಂಡ್ ಹಂಗ ಅವನೇ ಮದುವೆ ಆಗೋ ಗಂಡ್ ಬತ್ತವನೆ ನಾನ್ ಯಾಕ ಅವ್ನ ಮದ್ವೆ ಮಾಡ್ಕೊಳ್ಳಿ ನೀನ್ ಬೇಕಾದ್ರೆ ಮಾಡ್ಕೊ ನಾನ್ ಹೆಂಗ್ ಮದ್ವೆ ಮಾಡ್ಕೊಳಕ್ ಆಯ್ತದೆ ಅವನ ಗಂಡ್ಸು ನಾನ ಗಂಡ್ಸು ಹಕ್ಕಿ ತಲೆ ತರ ಮಾತಾಡ್ಬೇಡ
ಅವನ್ ಬಂದಾಗ ನೀನೇನಾದ್ರೂ ಅವನ ಹತ್ರ ಮಾತಾಡಿದ್ರೆ ಎತ್ತಿ ಕುಕ್ಕು ಬಿಡ್ತೀನಿ, ಗೊತ್ತಾಯ್ತಾ? ಆಯ್ತಮ್ಮ ಮಾತಾಯಿ, ನಾನು ಅವನ್ ತವ ಮಾತಾಡಕ್ಕಿಲ್ಲ, ಭಯ ಮುಚ್ಕೊಂಡೇ ಇರ್ತೀನಿ, ಬೇಕಾರೆ ನೀನೇ ಮಾತಾಡ. ಏನ್ ಬೈರಣ್ಣ, ಎಲ್ಲೊಂಟೆ? ನಿನ್ನೆ ಹುಡುಕೊಂಡ್ ಬಂದೆ. ನನ್ನ ಯಾಕೆ? ನಾಲ್ಕೈದು ದಿವಸದಿಂದ ಕೋಳಿ ಸಿಕ್ಕಿರ್ಲಿಲ್ಲ, ನಿನ್ನೆ ಕಡ್ದು ಕಾರ ಮಾಡ್ಬಿಡುವ ಅಂತ. ಏನೇ ಕುರಿಮರಿ, ನೋಡಿದ್ರು ಮಾತಾಡದೆ ಹಂಗೆ ಹೋಯ್ತಾ ಇದೆಯಲ್ಲ. ಇಲ್ಲ ಮತ್ತೆ, ನೀನ್ ನಮ್ಮ ಅತ್ತೆ ಮಗ, ನಿನ್ ಕಂಡು ಕೂಡ್ಲೆ ಓಡ್ ಬಂದು ತಪ್ಕೊಂಡ್ ಮಾತಾಡ್ಸ್ಬೇಕಾಗಿತ್ತೇನು? ಅದ್ರಲ್ಲಿ ತಪ್ಪೇನಿದೆ? ಅವನ್ನೇ ಕೊಡಿದ್ಯಾ, ಅವನ್ ಹೇಳೋದ್ರಲ್ಲಿ ತಪ್ಪೇನಾಯ್ತೆ? ಇವತ್ತಲ್ಲ ನಾಳೆ ನಾನ್ ನಿನ್ ಮದ್ವೆ ಆಗುಂತಾನೆ. ಹೌದೌದು, ನೀನ್ ಹಂಗೆ ಕನ್ಸ್ ಕಾಣ್ತಾ ಇರು. ನೋಡು, ಇನ್ನೊಂದ್ಸಲ ನನ್ನ ಹತ್ರ ಹಿಂಗೆಲ್ಲ ಮಾತಾಡಿದ್ರೆ ನಾನ್ ಸುಮ್ನೆ ಇರಕ್ಕಿಲ್ಲ. ಏನ್ ಮಾಡ್ತೀಯಾ? ಕೋಳಿ ಕುಯ್ದು ಉಣ್ಣ ಕಿತ್ತಾಳೆ. ಅಯ್ಯೋ ನಿನ್ನ. ಅಲ್ಲ, ಆ ಬೈರನ್ ಕಂಡ್ರೆ ಸಿಡಿ ಸಿಡಿ ಅಂತ ಸಿಡಿತಿರ್ತಿಯಲ್ಲ, ಯಾಕೆ? ನಂಗೆ ಇಷ್ಟ ಇಲ್ಲ ಅದಕ್ಕೆ. ಏನು ಬೈರನ ಇಲ್ಲ ಅವನ್ ಮಾತಾ? ಬೈರ ಮನುಷ್ಯನ ಅವನು ಮೃಗ. ನಿಂದೊಳ್ಳೆ ಕತೆ ಆಯ್ತು, ಕೂರೆಗೆ ಎದುರ್ಕೊಂಡು ಕಂಬಳಿ ಬಿಸಾಕ್ದಂಗೆ. ಅಲ್ಲ, ಅವನ್ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ಬೇಕು. ನೀನ್ ಇಷ್ಟ ಇಲ್ಲ ತಾತ ಬಿಟ್ಬಿಡ್ತಾನ, ಅವನ್ಗೆ ಗಂಟಾಕ್ತೀನಿ ಅಂದ್ರೆ ಏನ್ ಮಾಡ್ತೀಯ? ಗಂಟಾಕಕ್ಕೆ ನಾನೇನ್ ಕಿತ್ತೋಗಿರೋ ಆಗಣ? ನನ್ಗಿಷ್ಟ ಆಗೋ ಗಂಡಗ್ ಮದ್ವೆ ಮಾಡ್ಕೊಡೋದಾದ್ರೆ ಮಾಡ್ಕೊಡು, ಇಲ್ಲಿದ್ರೆ ಮದ್ವೆನೆ ಬೇಡ ಅಂತೀನಿ. ಓ ಹಂಗ? ಏನು ಹಂಗ್ ನೋಡ್ತಿದ್ಯಾ? ಅಲ್ಲ, ನಿಂಗ್ ಇಷ್ಟ ಆಗೋ ಗಂಡು ಆಕಾಶದಿಂದ ಇಳಿದ್ ಬರ್ತಾನ ಅಂತ ನೋಡ್ತಾ ಇವ್ನಿ. ಹಂಗಸ್ತೀಯೇನೋ? ಏಯ್ ನೋಡ್ತಾ ಇರು, ನಾನ್ ಮದ್ವೆ ಆಗೋ ಹುಡ್ಗ ಹೆಂಗಿರ್ತಾನೆ ಅಂತ. ಏನ್ ಸ್ವಾಮಿ, ಈ ರೋಡ್ ಎಲ್ಲಿಗೆ ಹೋಗುತ್ತೆ? ಈ ರೋಡ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಯಾಕ್ರಿ ನಗ್ತೀರಾ? ಈ ರೋಡ್ ಎಲ್ಲಿ ಹೋಗಕ್ಕಿಲ್ಲ ಸಮಯ, ಇಲ್ಲೇ ಇರ್ತದೆ, ನೀವೇ ಹೋಗ್ಬೇಕು. ನೀವ್ ಎಲ್ಲಿಗೆ ಹೋಗ್ಬೇಕ ಸಮಯ? ಕಾವೇರಿಪುರಕ್ಕೆ. ನೇರವಾಗಿ ಹೋದ್ರೆ ಹೊಳೆ ಸಿಗ್ತದೆ, ದೋಣಿ ಮೇಲೆ ಹೊಳೆ ದಾಟಿದ್ರೆ ಕಾವೇರಿಪುರ ಸಿಗ್ತದೆ. ಹೊಳೆಗೀಗ ನೇರವಾಗಿ ಹೋಗ್ಬೇಕಾ? ಹಿಂಗೆ ಹುಚ್ಚ, ಹೊಳೆಗೀಗ ನೇರವಾಗಿ ಹೋಗ್ಬೇಕಂದ್ರೆ ನಗ್ತಿಯಲ್ಲ. ಹೀಗೆ ಹೋಗ್ಬೇಕಾಗಿಲ್ಲ ಸಮಯ, ಕೈ ಬಿಟ್ಬಿಟ್ಟು ಹೋದ್ರು ಹೋಗ್ಬೋದು. ನಮಸ್ಕಾರ ಬುದ್ಧಿ. ಓ ನಮಸ್ಕಾರ, ಏನ್ ಹೆಸರು? ದೋಣಿ ಮುನಿಯಪ್ಪ ಅಂತಾರೆ. ಹಾಗೆ ಇದೀರ? ಈ ಊರಿಗೆ ಹೊಸಬ್ರು ಅಂತ ಕಾಣುತ್ತೆ. ಊರಿಗೇನು, ನಾಡಿಗೆ ಹೊಸಬ. ತಮ್ದ ಯಾವ ಊರು? ಬೆಂಗ್ಳೂರು. ಓಹ್, ಬೆಂಗ್ಳೂರು ಮೈಸೂರಿಂದ ಆಚೆ ಆಯ್ತಲ್ಲ. ಹೌದು. ಎಲ್ಲಿಗೆ ಹೋಗ್ಬೇಕು? ಕಾವೇರಿಪುರಕ್ಕೆ. ಓಹ್, ನಮ್ಮೂರಿಗೆ ಬನ್ನಿ, ಮತ್ತೆ ಕೂತ್ಕೊಳ್ಳಿ, ಹೋಗವ. ನಿಮ್ಮೂರಿಗೆ ಬಸ್ ಬರಲ್ವಾ? ಮೊದ್ಲು ಒಂದು ಬರ್ತಿತ್ತು, ಈಗ ಅದು ನಿಂತೋಯ್ತು. ಬಸ್ನಾಗ ಬಂದ್ರೆ 15 ಮೈಲಿ ಆಯ್ತತೆ, ಹೊಳೆ ಮ್ಯಾಕೆ 3 ಮೈಲಿ. ಅದಕ್ಕೆ ಕಾವೇರಿಪುರಕ್ಕೆ ಎಲ್ರು ತೆಪ್ಪಾಗೆ ಹೋಯ್ತಾರೆ. ಹೌದಾ? ತಮ್ದೇನ್ ಕೆಲ್ಸ? ಹೆಣ ಹೊರೋದು. ಹೌದಾ? ಹೋಗ್ತಾ ಹೇಳ್ತೀನಿ, ಬನ್ನಿ 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 ಕೂತ್ಕೊಳ್ಳಿ. ಸರ್ಕಾರಿ ಅತಿಥಿ ಗೃಹ, ಗೆಸ್ಟ್ ಹೌಸ್ ಏನೋ ಸಿಕ್ತು, ಆದ್ರೆ ಕ್ಯಾರೆ ಅನ್ನೋರೇ ಇಲ್ಲ. ಯಾಕೆ ಇಷ್ಟೊಂದು ಹೆದರ್ಕೋತೀರಾ? ನಾನ್ ರೀ ಎರಡ್ ಕಾಲಿನ ಮನುಷ್ಯ. ಹೌದಲ್ವಾ, ನನ್ನೆಲ್ಲ ಪ್ರಾಣಿ ಬಂದ್ಬಿಡುದು ಅನ್ಕೊಂಡ್ಬಿಟ್ಟೆ ಸಾರ್. ಪ್ರಾಣಿ? ಹ್ಞೂ ಸರ್. ಈ ಗೆಸ್ಟ್ ಹೌಸ್ಗೆ ಯಾರ ಸರ್ ಮನ್ಸರು ಬರ್ತಾರೆ? ಬರೀ ಸುತ್ತಮುತ್ತ ಇರೋ ಕಾಡ್ ಪ್ರಾಣಿಗಳು ಬರ್ಬೇಕು ಅಷ್ಟೇ. ಎದ್ರಕಬೇಡಿ ಸರ್, ಯಾವ್ದೇ ಕಾಡ್ ಪ್ರಾಣಿ ಬಂದ್ರು ಈ ಮೇಟಿ ಮಾಯಣ್ಣನ ಹೆಸರು ಹೇಳಿದ್ರೆ ಒಡಗ್ ಬಿಡ್ತವೆ. ಅದಾಗೆ 15 ವರ್ಷದಿಂದ ಅವುಗಳ ಜೊತೆಲ್ಲ ಇದ್ದೀನಿ ಸರ್. ನೀನು ಕಾಡಂದಿ ತರನ ಇದೀಯಾ? ಇಲ್ಲ, ನನ್ಗೆ ರೂಮ್ ಬೇಕಿತ್ತಲ್ಲ. ರೂಮಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಏನ್ ಬಾಡಿಗೆಗ ಸೇಲ್ಗ? ಸರ್ಕಾರದ್ದು ಸರ್, ಸರ್ಕಾರಕ್ಕೆ ಈ ಗೆಸ್ಟ್ ಹೌಸ್ ಇರತ್ತೆ ಮರ್ತೋಗ್ಬಿಟ್ಟಿದೆ, ತಗೊಳಂಗಿದ್ರೆ ಹೇಳಿ, ಸಿಕ್ಕದಷ್ಟಿಗೆ ಸೇಲ್ ಮಾಡಿ ಹೊರಟೋಗ್ಬಿಡ್ತೀನಿ, ನಂಗೇನಂತೆ? ಅದಾಮೇಲೆ ಮಾತಾಡೋಣ, ಮೊದ್ಲು ಬಾಡಿಗೆ ಕೊಡು. ಸರಿ ತಗಳಿ, ಈ ರಿಜಿಸ್ಟರ್ ಅಲ್ಲಿ ನಿಮ್ ಹೆಸರು, ಊರು, ಕುಲ, ಗೋತ್ರ, ನಗನಣ್ಣೆ ಎಲ್ಲ ಬರೆದ್ಬಿಡಿ. ಅದ್ ಸರಿ, ಈ ಚಳಿಲಿ ಒಬ್ರೇ ಬಂದಿದ್ದೀರಲ್ಲ, ಜೊತೆಗಾರ ಇಲ್ವಾ? ನೀನೇ ಇದೆಯಲ್ಲ, ಏನಾದ್ರೂ ಅಪಾರ್ಥ ಮಾಡ್ಕೊಂಡ್ಬಿಟ್ನ. ಯಾರ್ ನೀನು? ನಿನ್ ಯಾವ ಊರು? ನಿನ್ ಹೆಸರೇನು?
ನೀನ್ ನಮ್ಮೂರ್ಗೆ ಯಾಕೆ ಬಂದಿದೀಯಾ? ನಾನ್ ಹಾಡೋದನ್ ಕೇಳಿ ನೀನು ಎಷ್ಟು ಚೆನ್ನಾಗಿ ಹಾಡ್ದೆ ಅಲ್ಲ. ನೀನ್ ನೋಡ್ದಾಗ ನೀನ್ ಮಾತಾಡ್ಸೋಣ ಅನ್ಕೊಂಡೆ, ಆದ್ರೆ ಯಾಕ್ ಮಾತಾಡಿಸ್ಲಿಲ್ಲ ಅಂತೀಯಾ? ಗುರ್ತು ಪರಿಚಯ ಇಲ್ದೆ ನಿನ್ನ ನಾನು ಹೆಂಗ್ ಮಾತಾಡಿಸ್ಲಿ ಹೇಳು? ಇನ್ನೊಂದ್ಸರಿ ಸಿಕ್ಕಿದಾಗ ನೀನ ಚೆನ್ನಾಗಿ ಮಾತಾಡಿಸ್ತೀನಿ. ಹ್ಮ್, ಸರಿನಾ? ಏಯ್, ನಾನು ಅವಾಗ್ನಿಂದ ಮಾತಾಡಿಸ್ತಾನೆ ಇದ್ದೀನಿ, ನೀ ಸುಮ್ಮನೆ ಇದೆಯಲ್ಲ, ಮಾತಾಡು. ನೀನ್ ಮಾತಾಡದೆ ಇದ್ರೆ ಕಬ್ಬಿಣ ಕಾಯಿಸಿ ನಿನ್ ನಾಲ್ಗೆ ಮೇಲೆ ಬರೆ ಹೇಳ್ಬಿಡ್ತೀನಿ. ಮಾತಾಡು. ಅಲ್ವೇ ಕುರಿಮರಿನ್ ಮಾತಾಡು ಮಾತಾಡು ಅಂದ್ರೆ ಮಾತಾಡುತ್ತಾ? ಹೌದು, ಹಾಡ್ ಹಾಡಿದ್ ಯಾರು? ಅವರು ತಾತ. ಅವರು ಅಂದ್ರೆ? ಅವರಲ್ಲ, ಕುರಿಮರಿ. ಕುರಿಮರಿ ಕುರಿಮರಿ ಹಾಡು. ಏನು ಹುಚ್ಚು ಚೆಂಗೆಲ್ಲ ಮಾತಾಡ್ತೀಯಾ? ಇದೆಲ್ಲ ಸರೋಗ್ಬೇಕಾದ್ರೆ ಲಗೂನೆ ಆ ಬೈರಿನ್ ಜೊತೆ ನಿನ್ ಲಗ್ನ ಮಾಡ್ಬಿಡ್ಬೇಕು. ತಗ್ದಲ್ಲ ನಿನ್ ಬರ್ಸೇನ ಬೈರ ಅಂತ ಬೈರ, ಅವನೊಬ್ನೇ ಪ್ರಪಂಚದಲ್ಲಿ ಗಂಡ್ಸು. ಅಯ್ಯಯ್ಯ, ಅವನ್ ಹೆಸರು ಹೇಳಿದ್ರೆ ಉರಿ ಉರಿ ಅಂತ ಉರ್ದ್ ಬಿಡ್ತಾಳಲ್ಲ. ನಿಂತ್ಕೊಳ್ಳ ನಿಂತ್ಕೊಳ್ಳ, ಯಾಕ ಹೊಟ್ಟೆ ಉರಿಸ್ತಿದ್ಯಾ ಬಿಕ್ನಾಸಿ? ಅಂಚಿ ಕಡ್ಡಿ ಇದ್ದಂಗ ಇದೆಯಾ? ಬಿರುಗಾಳಿ ಹೆಂಗ್ ಓಡ್ತೀಯಲ್ಲೋ, ನಿಂತ್ಕೊಳ್ಳ. ನಿಂತ್ಕೊಳ್ಳ, ಈ ಸ್ಕೂಲಿಗೆ ಹೋಗು ಅಂದ್ರೆ ಓಡ್ತಿದ್ಯಲ್ಲೋ. ಕಣ್ ಕಾಣಕ್ಕಿಲ್ವಾ? ಡಿಕ್ಕಿ ಹೊಡಿತಿಲ್ರಿ ಎಲ್ಲ. ಇವನ ಓಡ್ ಬಂದ್ ಡ್ಯಾಶ್ ಹೊಡೆದಿದ್ವಲ್ದೆ ನನ್ಗೆ ರಫ್ ಆಗ್ತೀಯಾ? ಬಿಟ್ಟ ಅಂದ್ರೆ ಸಾರು ಸಾರು, ಹಿಡ್ಕಳಿ, ಬಿಟ್ರೆ ಸಿಗದಿಲ್ಲ ನನ್ನ ಮಗ. ಎಲ್ಲ ತಪ್ಸ್ಕೊಂಡ್ ಹೋಗ್ತೀಯ ಮಗನೇ. ಸಾರು ಸಾರು ಸಾರು, ಬಿಟ್ಬಿಡಿ, ನಾವು ಅಪ್ಪಂಗ ಸಿಗಾಕೊಂಡ್ರೆ ಬಟ್ಟೆ ಹೋಗ್ದ ಒಳಗಾಕ್ಬಿಡ್ತಾನೆ. ನನ್ನ ಮಗನೇ ಸ್ಕೂಲಿಗೆ ಹೋಗು ಅಂದ್ರೆ ಬೆಳಿಗ್ಗೆಯಿಂದ ಸಂಜೆ ಗಂಟ ಮನೆ ಮನೆಯಲ್ಲಿ ತಿರ್ತೀಯ. ನಾನು ಸ್ಕೂಲ್ ಪಿಸ್ಕೂಲ್ಗೆಲ್ಲ ಹೋಗಿಲ್ಲ, ನಂಗ್ ನಾ ಕುರಿಮರಿ ತಕೊಟ್ಬಿಡು, ಕಾವೇರಕ್ಕೊಂದ್ ಜೊತೆ ಮೇಯ್ಸ್ಕೊಂಡಿದ್ ಬಿಡ್ತೀನಿ. ಯಾಕೆ ಸ್ಕೂಲ್ಗೆ ಹೋಗಲ್ಲ ಅಂತೀಯ? ಪ್ರತಿಯೊಬ್ಬ ಮನುಷ್ಯನು ವಿದ್ಯೆ ಕಲಿಬೇಕು, ಆಗ್ಲೇ ಅವ್ನ ಜೀವನದಲ್ಲಿ ಸುಖ ಸಂತೋಷ ಸಿಗದು, ದೇಶ ಉದ್ಧಾರ ಆಗದು. ಸುಮ್ನೆ ರೇ ಬುಳ್ಡೆ ಬಿಡ್ಬೇಡಿ. ಅಲ್ಲ, ಓದಿರೋರೇ ಜಾಸ್ತಿ ಮೋಸ ಮಾಡೋದು. ದಿನ ಬೆಳಗಾಗಿದ್ರೆ ರೇಡಿಯೋದ ಕೇಳಕ್ಕಿಲ್ವಾ? ಅವನಷ್ಟು ಲಂಚ ತಗೊಂಡ, ಇವನಿಷ್ಟು ಮೋಸ ಮಾಡ್ದ, ಇನ್ನೊಬ್ಬ ದ್ಯಾಸನೆ ಕೊಳ್ಳೆ ಹೊಡ್ದ ಅಂತ. ಇವರೆಲ್ಲ ಯಾರು? ಓದಿರೋರೆ. ಓದಿಲ್ದಿರೋರು ಒಬ್ಬ ಇದನ್ನ ತೋರಿಸಿ ನೋಡೋಣ. ಅದಕ್ಕೆ ನಾನು ಓದೋದು ಬೇಡ, ಜನರ ತಲೆ ಒಡೆಯೋದು ಬೇಡ. ಏನಂತೀರ ಸರ್? ಪೋಲಿ ಬಡತದೆ, ಅವ್ರಿಗೆ ಉಪದೇಶ ಮಾಡಕ್ ಹೋಯ್ತೀಯ ನೀನು? ನಿಮ್ಸ ಅವ್ರಿಗೂ ಉಪದೇಶ ಮಾಡದೆ, ನಾ ಅಪ್ಪ ನಿನ್ಗೂ ಉಪದೇಶ ಮಾಡದೆ ಬರಲ್ಲ. ತರ್ಲೆ ಬಡ್ಡಿ ಐದ, ತಪ್ಪು ತಿಳ್ಕೊಬೇಡಿ ಸರ್. ಇಲ್ಲ ಮುನಿಯಪ್ಪ, ಅವನ್ ಹೇಳದಲ್ಲೂ ಸತ್ಯ ಇದೆ. ಅದಿರ್ಲಿ, ಇಲ್ಲಿ ಪಾಳೆಗಾರ ಪತ್ರಪರ ನಾಯಕರ ಮನೆಯಲ್ಲಿ ಹಿಂಗೆ ಹೋದ್ರೆ ಆ ತೋಟದೊಳಗೈತೆ ಸಾರು. ಒಂದ್ ಕಾಲದಲ್ಲಿ ಕಾಫಿ ತೋಟ ಹೆಂಗಿತ್ತು ಅಂದ್ರೆ, ನಮ್ ತಾತ ಹೇಳ್ತಾನಲ್ಲ ಇವಾಗ್ಲೂ, ನೆಮ್ಮದಿ ಆದ ಜೀವನ ಅಂತ ಕೆಲಸ ಮಾಡ್ತಿದ್ದೆ. ಏನಪ್ಪ ಕೊಡ್ಲಿ ಮಸೀತ ಇದೆಯಲ್ಲ, ಏನ್ ಸಮಾಚಾರ? ನಿನ್ ಕಣ್ಣು ಬೊಟ್ಟಿ ತೆಗೆಯುವ ಅಂತ. ಯಾಕಪ್ಪ ಖಾರ ತಿನ್ನದೆ ನಾಲ್ಗೆ ಕೆಟ್ಟಾಗ ಸಾನೆ ದಿನ ಆಗತ್ತಾ? ಸಾನೆ ದಿನ ಆಗಕ್ಕೆ ನಾನೇ ನಿನ್ನ ಗತ್ ಕೆಡಿದಾನೆ ಅಲ್ಲ, ನೆನ್ನೆ ತಾನೇ ಮೂರು ಜನ ಪಡೆದು ರಕ್ತ ಇರಿವನೆ. ಮೂರು ಜನ ನೆನ್ನೆ ನೀನ್ ಸಿಕ್ಕಿದ್ರೆ ನಿನ್ನೂ ಬಡ ತಿಂತ ಇದ್ದೆ. ಯಾವನ್ಲ ಅವನು ತಳಕ್ ಬಳಕಾಗ್ ಬತ್ತವನೆ? ಓ, ಊರು ಹೊಸಬಾ ಅಂತ ಕಾಣ್ತದೆ. ಬೆಂಗಳೂರಿಂದ ಬಂದವರಪ್ಪ, ಅದೇನೋ ಸಂಶೋಧನೆ ಮಾಡಕ್ ಬಂದವ್ರೆ. ನಮ್ ಗೆಸ್ಟ್ ಹೌಸ್ ಅಲ್ಲಿ ಹೇಳ್ಕೊಂಡವ್ರೆ. ಏನ್ ಮಾಡೋಣ ಜೋರ? ಏನ್ ಸರ್ ಹೆಂಗೆ ನಮ್ ಗೆಸ್ಟ್ ಹೌಸ್ ಬೆಸ್ಟ್? ವರ್ಷ ಊಟ ತಿಂಡಿ ಬೆಸ್ಟ್, ರೂಮ್ ಹಾಸಿಗೆ ಹೊದಿಕೆ ವರ್ಸ್ಟ್. ಊಟ ತಿಂಡಿ ಎಲ್ಲ ನಂದು, ಅದಕ್ಕೆ ಬೆಸ್ಟ್. ರೂಮು ಹಾಸಿಗೆ ಎಲ್ಲ ಸರ್ಕಾರದ್ದು. ಓಹೋ, ಸರ್ಕಾರದೆಲ್ಲ ವರ್ಸ್ಟ್? ಸರ್ಕಾರನೇ ವರ್ಸ್ಟ್, ಇನ್ ಸರ್ಕಾರದವ್ರದ್ದು ವರ್ಸ್ಟ್ ಅಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ.